ರಾಜ್ಯದಲ್ಲಿ ನಿನ್ನೆ ಲೆಕ್ಕ ಹೇಳ್ಬಿಡ್ತೀವಿ 46426 ಕರೋನಾ ಕೇಸ್ ಪತ್ತೆಯಾಗಿದೆ ಕಳೆದ 24 ಗಂಟೆಯಲ್ಲಿ 32 ಮಂದಿ ಸೋಂಕಿತರು ಸಾವನ್ನಪ್ಪಿದ್ದಾರೆ ಯಾಕೋ ಜಾಸ್ತಿ ಆಯ್ತು ಹಾಗಾಗಿ ಒಂದಷ್ಟು ಎಚ್ಚರಿಕೆ ಇರಬೇಕು ಬ್ರೇಕಿಂಗ್ ನ್ಯೂಸ್ ಈ 45 ರಿಂದ 50 ರ ಈ ಇದರೊಳಗಡೆ ಪ್ರತಿದಿನ ಈ ಕರೋನಾ ಕೇಸ್ ಕೆರೆ ದಡ ಆಟ ಆಡ್ತಾ ಇದೆ ಅಂದ್ರೆ ಮುಂದಕ್ಕೆ ಹೋಗೋದು ಹಿಂದಕ್ಕೆ ಬರೋದು ಮುಂದಕ್ಕೆ ಹೋಗೋದು ಹಿಂದಕ್ಕೆ ಬರೋದು ಆ ತರ ಕನ್ಸಿಸ್ಟೆನ್ಸಿಲಿ ಒಂದು ವಾರಗಳ ಮಟ್ಟಿಗೆ ಕಡಿಮೆ ತೋರಿಸ್ತಾ ಇದ್ರೆ ಆವಾಗ ಇದು ಓಹೋ ಕಡಿಮೆ ಆಗ್ತಿದೆ ಅನ್ಬಹುದು ಹಾಗಾಗಿ ಅದು ಆಗ್ತಿಲ್ಲ ಅದು ಮುಂದಕ್ಕೆ ಹೋಗುತ್ತೆ ಹಿಂದಕ್ಕೆ ಬರುತ್ತೆ ಹಾಗೆ ಆಗ್ತಿದೆ ಕಳೆದ 24 ಗಂಟೆಯಲ್ಲಿ 32 ಮಂದಿ ಸೋಂಕಿತರು ಸಾವನ್ನಪ್ಪಿದ್ದಾರೆ ಈ ಸಾವಿನ ಸಂಖ್ಯೆ ಆ ಪ್ರಮಾಣ ಜಾಸ್ತಿ ಆಯ್ತು ಬೆಂಗಳೂರಿನಲ್ಲಿ ನಿನ್ನೆ 21,500 ಕೇಸ್ಗಳು ದೃಢಪಟ್ಟಿದೆ ಬೆಂಗಳೂರಿನಲ್ಲಿ ನಿನ್ನೆ 9 ಮಂದಿ ಸಾವನ್ನಪ್ಪಿದ್ದಾರೆ ಇದು ಸ್ವಲ್ಪ ಜಾಸ್ತಿ ಆಯ್ತು ನಿನ್ನೆ ರಾಜ್ಯದಲ್ಲಿ ಇದಂತೂ ತುಂಬಾ ಜಾಸ್ತಿ ಆಯ್ತು 32.95 32.95% ಪಾಸಿಟಿವಿಟಿ ರೇಟ್ ರಾಜ್ಯದಲ್ಲಿ ನಿನ್ನೆ 41,703 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ ಇದು ಗುಡ್ ಸೈನ್ ಹೆಚ್ಚು ಹೆಚ್ಚು ಜನ ಗುಣಮುಖರಾಗಿ ಆಚೆ ಬರ್ತಿದ್ದಾರೆ ಅಂದ್ರೆ ಬೇಗ ಬೇಗ ಅವರನ್ನ ಚೇತರಿಸ್ಕೊತಿದ್ದಾರೆ ಅನ್ನೋದು ಒಂದು ಒಳ್ಳೆ ಬೆಳವಣಿಗೆ ಲೆಟ್ಸ್ ಸೀ ಏನೇನ ಆಗ್ತಿದೆ ಬೆಂಗಳೂರು ಸಿಟಿನಲ್ಲಿ ಬಿಬಿಎಂಪಿ ಏನೇನ ಮಾಡೋಕೆಲ್ಲ ಪ್ಲಾನ್ ಮಾಡ್ತಿದ್ದಾರೆ ಕೇಳೋಣ ನನ್ನ ಸಹೋದ್ಯೋಗಿ ಶರಣು ಹಂಪಿ ಲೈವ್ ಜಾಯಿನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಶರಣು ಹಂಪಿ ದಿನ ಕಳೆದ್ರೆ ಒಂದು ದೊಡ್ಡ ಚಾಲೆಂಜ್ ಬಿಬಿಎಂಪಿ ಗೆ ಮತ್ತು ಸರ್ಕಾರಕ್ಕೆ ಜನರ ಒತ್ತಾಯ ಉದ್ಯಮಿಗಳ ಒತ್ತಡದಿಂದ ಎಲ್ಲವನ್ನೂ ಕೂಡ ಅವರಿಗೆ ಲೀನಿಯನ್ಸ್ ಕೊಟ್ಟರು ಓಡಾಡಬಹುದು ವ್ಯಾಪಾರ ಮಾಡಬಹುದು ಎಲ್ಲ ಮಾಡಬಹುದು ನಿಜ ಆದರೆ ಇದ್ಯಾಕೋ ಕಡಿಮೆ ಆಗ್ತಿಲ್ವಲ್ಲ ಸಾವು ಜಾಸ್ತಿ ಆಗ್ತಿದೆ ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗ್ತಿದೆ ಇವಾಗ ಬಿಬಿಎಂಪಿ ಮತ್ತು ಸರ್ಕಾರ ಯಾವ ದಿಕ್ಕಿನಲ್ಲಿ ಇದನ್ನು ಕಂಟ್ರೋಲ್ ಮಾಡಕ್ಕೆ ಆಲೋಚನೆ ಮಾಡುತ್ತಿದ್ದಾರೆ ಗುಡ್ ಮಾರ್ನಿಂಗ್ ಹರೀಶ್ ಜೀವ ಮತ್ತು ಜೀವನ ಎರಡನ್ನೂ ಕೂಡ ಪರಿಗಣನೆ ಮಾಡಿಕೊಂಡು ಸರ್ಕಾರ ಸಾಕಷ್ಟು ರೀತಿಯಾದಂತ ಮಾರ್ಪಾಟಗಳನ್ನು ಆಗಿಂದಾಗೆ ಮಾಡ್ತಾ ಇದೆ ಕರೋನಾ ಮಾರ್ಗಸೂಚಿಗಳನ್ನು ಕೂಡ ಹೊರಡಿಸ್ತಾ ಇದೆ ಆದರೆ ಸರ್ಕಾರ ಕೇವಲ ಹೊರಡಿಸಿದ್ರೆ ಮಾತ್ರ ಸಾಕಾಗಲ್ಲ ಜನರು ಕೂಡ ಅದನ್ನ ಅಳವಡಿಸಿಕೊಳ್ಳಬೇಕಾಗುತ್ತೆ ಇದು ಅನಿವಾರ್ಯವಾಗದೆ ಹೋದ್ರೆ ಕರೋನಾ ಕೇಸಸ್ ಮತ್ತು ಒಮೈಕ್ರಾನ್ ಕೇಸಸ್ ಹೇಗೆ ಹೆಚ್ಚಾಗ್ತಿದೆ ಅನ್ನೋದಕ್ಕೆ ಕರೋನಾ ಮೂರನೇ ಅಲೆ ಬಹುಶಃ ಪ್ರಮುಖ ಕಾರಣ ಆಗ್ತದೆ ಕರೋನಾ ಮೂರನೇ ಅಲೆಯಲ್ಲಿ ಇದರಲ್ಲಿ ಈ ಮೂರನೇ ಅಲೆಯಲ್ಲಿ ಅತ್ಯಧಿಕವಾಗಿ ಕೇಸ್ ದಾಖಲಾಗಿರೋದು ನಿನ್ನೆ 40,000ಕ್ಕೂ ಹೆಚ್ಚು ಕೇಸ್ ದಾಖಲಾಗಿದೆ ಜೊತೆಗೆ ಇದರಲ್ಲಿ ಪ್ರಮುಖವಾಗಿ ಸಾವಿನ ಸಂಖ್ಯೆನೂ ಕೂಡ ಜಾಸ್ತಿ ಆಗಿರೋದು ಸ್ವಲ್ಪ ಆತಂಕನ ತಂದಿದೆ ಇಲ್ಲಿವರೆಗೂ ಕೂಡ ಕರೋನಾ ಮೂರನೇ ಅಲೆಯಲ್ಲಿ 7 8 9 ಈ ರೀತಿಯಾದಂತ ಸಾವುಗಳಾಗ್ತಾ ಇದ್ವು ಸಾವಿನ ಸಂಖ್ಯೆ ಇರ್ತಾ ಇತ್ತು ಆದರೆ ನಿನ್ನೆ 32 ಸಾವು ಆಗಿದೆ ಸೋ ಇದು ನಿಜವಾಗ್ಲೂ ಕೂಡ ಆತಂಕಕ್ಕೆ ಹೆಚ್ಚು ಮಾಡುತ್ತಿರೋದು ಇನ್ನೊಂದು ಅಚ್ಚರಿ ಮತ್ತು ಆತಂಕದ ವಿಷಯ ಅಂದ್ರೆ ಒಮೈಕ್ರಾನ್ ಕೇಸಸ್ ಕೂಡ ಜಾಸ್ತಿ ಆಗ್ತಾ ಇದೆ ಪ್ರತಿದಿನ 300 ಜಿನೋಮಿಕ್ ಸೀಕ್ವೆನ್ಸ್ ಗೆ ವರದಿಯನ್ನ ಕಳಿಸ್ತಾರೆ ಯಾಕಂದ್ರೆ ICMR ಗೈಡ್ಲೈನ್ಸ್ ಇರೋದೇ ಹಾಗೆ ಸೋ ICMR ಗೈಡ್ಲೈನ್ಸ್ ಪ್ರಕಾರ ಏನು ಕರೋನಾ ಟೆಸ್ಟ್ ಅನ್ನು ಮಾಡಿ ಆರ್ಟಿಪಿಸಿಆರ್ ಟೆಸ್ಟ್ ಅನ್ನು ಮಾಡಿ ಅದನ್ನ ಜಿನೋಮಿಕ್ ಸೀಕ್ವೆನ್ಸ್ ಗೆ ಕಳಿಸ್ತಾ ಇದ್ದಾರೆ ಜಿನೋಮಿಕ್ ಸೀಕ್ವೆನ್ಸ್ ಅಲ್ಲಿ 300 ರಲ್ಲಿ ಬಹುತೇಕ ಶೇಕಡ 90 ಕ್ಕಿಂತಲೂ ಹೆಚ್ಚು ಕೇಸಸ್ ಗಳೆಲ್ಲವೂ ಕೂಡ ಒಮೈಕ್ರಾನ್ ಅಂತಾನೆ ಪತ್ತೆ ಆಗ್ತಾ ಇದೆ ಕಳೆದ ತಿಂಗಳು ಡಾಕ್ಟರ್ ಸಿಎನ್ ಮಂಜುನಾಥ್ ಅವರನ್ನು ಸಂದರ್ಶನ ಮಾಡಿದಾಗ ಅವರು ಈ ರೀತಿಯಾದಂತ ಮಾಹಿತಿಯನ್ನು ನೀಡಿದ್ರು ಯಾಕಂದ್ರೆ ಮೊದಲು ಈಗ ಬರ್ತಿರುವಂತ ಪತ್ತೆ ಆಗ್ತಿರುವಂತ ಕೇಸಲ್ಲಿ ಡೆಲ್ಟಾ 50% ಇದ್ರೆ ಒಮೈಕ್ರಾನ್ ಕೇಸಸ್ 50% ಅಂತ ಹೇಳಿದ್ರು ಅದು ಬರ್ತಾ ಬರ್ತಾ ಹೆಚ್ಚಾಗ್ತಾ ಹೋಗುತ್ತೆ ಒಮೈಕ್ರಾನ್ ಪೂರ್ತಿಯಾಗಿ ಆವರಿಸುತ್ತೆ ಅಂತ ಹೇಳಿ ಈಗ ಆರೋಗ್ಯ ಇಲಾಖೆ ನೀಡುತ್ತಿರುವಂತ ಮಾಹಿತಿ ನೋಡ್ತಾ ಹೋದ್ರೆ ಈಗ ಒಮೈಕ್ರಾನ್ ಕೇಸಸ್ ಹೆಚ್ಚಾಗಿರೋದು ಕಂಡುಬರ್ತಾ ಇದೆ ಕರೋನಾ ಎರಡನೇ ಅಲೆಯಲ್ಲಿ ಇದೇ ರೀತಿಯಾಗಿ ಕರೋನಾ ಕೇಸಸ್ ಗಳು ಮೊದಲ ಅಲೆಯಲ್ಲಿ ಹೇಗೆ ಬರ್ತಾ ಇತ್ತು ಕೇಸಸ್ ಇರ್ತಿತ್ತು ಜೊತೆಗೆ ಡೆಲ್ಟಾ ಕೇಸಸ್ ಜಾಸ್ತಿ ಆಯ್ತು ಡೆಲ್ಟಾ ಕೇಸಸ್ ಇಂದ ಸಾಕಷ್ಟು ಸಾವು ನೋವುಗಳೆಲ್ಲವೂ ಕೂಡ ಅದು ಅದೇ ರೀತಿಯಾಗಿ ಈ ಮೂರನೇ ಅಲೆಯಲ್ಲಿ ಡೆಲ್ಟಾ ಕೇಸಸ್ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಒಮೈಕ್ರಾನ್ ಕೇಸಸ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಪ್ರತಿದಿನ 300 ಸೀಕ್ವೆನ್ಸ್ ಕಳಿಸ್ತಾ ಇದ್ದಾರೆ ವರದಿ ಆ ವರದಿಯಲ್ಲಿರುವಂತ ಶೇಕಡ 90% ಅಂದ್ರೆ ಈಗಾಗಲೇ 9,000ಕ್ಕೂ ಹೆಚ್ಚು ಅಧಿಕೃತವಾಗಿ ಒಮೈಕ್ರಾನ್ ಕೇಸಸ್ ಗಳು ಇದೆ ಅಂತ ಹೇಳಿ ಆರೋಗ್ಯ ಇಲಾಖೆ ಮಾಹಿತಿ ನೀಡ್ತಾ ಇದೆ ಬಟ್ ಈಗ ಆರೋಗ್ಯ ಇಲಾಖೆಯ ಮಾಹಿತಿ ಮತ್ತೊಂದು ಮಾಹಿತಿಯ ಪ್ರಕಾರ ಬರುವಂತ ಕೇಸಸ್ ಗಳೆಲ್ಲವೂ ಕೂಡ ಒಮೈಕ್ರಾನ್ ಅನ್ನೋದಾದ್ರೆ 1,00,000ಕ್ಕೂ ಹೆಚ್ಚು ಒಮೈಕ್ರಾನ್ ಕೇಸಸ್ ಆಗಿದೆ ಸಮುದಾಯಕ್ಕೆ ಈಗಾಗಲೇ ಹಬ್ಬಿದೆ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲೂ ಕೂಡ ಈಗಾಗಲೇ ಹರಡ್ತಾ ಇದೆ ಶೇಕಡ 70 ರಿಂದ 80% ಈಗ ಬರ್ತಿರುವಂತ ಕೇಸಸ್ ಗಳೆಲ್ಲವೂ ಕೂಡ ಒಮೈಕ್ರಾನ್ ಕೇಸಸ್ ಆಗಿದೆ ಸಾವಿನ ಸಂಖ್ಯೆನೂ ಕೂಡ ನಿನ್ನೆ ನೋಡ್ತಾ ಹೋದ್ರೆ ಸ್ವಲ್ಪ ಭಯ ಆಗುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಎಸ್ಪೆಷಲಿ ಬೆಂಗಳೂರಿನಲ್ಲಿ ಬಿಬಿಎಂಪಿ ಸಾಕಷ್ಟು ರೀತಿಯಾದಂತಹ ಪ್ರಯತ್ನಗಳನ್ನು ಪಡ್ತಾ ಇದೆ ಕರೋನಾ ಮೊದಲ ಅಲೆ ಮತ್ತು ಎರಡನೇ ಅಲೆಗೆ ಮೂರನೇ ಅಲೆ ವಿಭಿನ್ನವಾಗಿ ಅಂದ್ರೆ ಜನರ ಜೀವನ ನಿರ್ವಹಣೆಯನ್ನು ಕೂಡ
ಬಹಳ ಕಷ್ಟ ಅದನ್ನು ಕೂಡ ಮನದಲ್ಲಿ ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ ಆದರೆ ಜನರ ಸಹಕಾರನು ಕೂಡ ಇದಕ್ಕೆ ಬಹಳ ಪ್ರಮುಖ ಆಗುತ್ತೆ ಒಂದು ವೇಳೆ ಜನರ ಸಹಕಾರ ಇಲ್ಲ ಅಂದ್ರೆ ಯಾವ ರೀತಿಯಾಗಿ ಯಾಕಂದ್ರೆ ನಾವು ಈಗ ಕೆಆರ್ ಮಾರ್ಕೆಟ್ ಅಲ್ಲಿ ವಿಜುವಲ್ಸ್ ತೋರಿಸ್ತಾ ಇದೀವಿ ಇಲ್ಲಿ ಮಾರ್ಕೆಟ್ ಅನ್ನು ವಿಕೇಂದ್ರೀಕರಣ ಮಾಡಿದರೆ ಅಂದ್ರೆ ಜನ ಸೇರಬಾರದು ಜನಸಂದಣಿ ಆಗಬಾರದು ಅಂತ ಹೇಳಿ ಈಗಿರೋದು ಇಲ್ಲಿ ಹೂವಿನ ಮಾರ್ಕೆಟ್ ಈ ಹೂವಿನ ಮಾರ್ಕೆಟ್ ಅಲ್ಲೂ ಕೂಡ ಜನರ ಸಂದಣಿ ಯಾವ ರೀತಿ ಇದೆ ಅನ್ನೋದನ್ನ ನೋಡಬಹುದು ಮತ್ತು ವೆಹಿಕಲ್ ಮೂವ್ಮೆಂಟ್ ಸಹಜ ಯಾಕಂದ್ರೆ ಪೀಕ್ ಅವರ್ ಈಗ ಶುರು ಆಗ್ತಿದೆ ವೆಹಿಕಲ್ ಮೂವ್ಮೆಂಟ್ ಕೂಡ ಜಾಸ್ತಿ ಇದೆ ಸಾಮಾಜಿಕ ಅಂತರ ಅಲ್ಲದೆ ಇದ್ರೂ ಶಾರೀರಿಕ ಅಂತರವಾದರೂ ಕಾಯ್ದುಕೊಳ್ಬೇಕಾಗತ್ತೆ ಆ ದೃಶ್ಯಗಳು ಇಲ್ಲಿ ಸ್ವಲ್ಪ ಆ ರೀತಿಯ ಕಂಡು ಬರ್ತಾ ಇಲ್ಲ ಜನಸಂದಣಿ ಜಾಸ್ತಿ ಇದೆ ಸಹಜ ಮಾರ್ಕೆಟ್ ಗಳಂದಾಗ ಜನರು ಜನಸಂಖ್ಯೆ ಜಾಸ್ತಿ ಇರುತ್ತೆ ಸೊ ಇದನ್ನೆಲ್ಲದನ್ನು ಕೂಡ ಸಾಕಷ್ಟು ಕಡಿವಾಣ ಹಾಕುವಂತ ಕೆಲಸನೂ ಕೂಡ ಆಗಬೇಕಾಗಿದೆ ಕರೋನಾ ಮೂರನೇ ಅಲೆಯಲ್ಲಿ ನಿನ್ನೆ ಪತ್ತೆಯಾದಂತ ಕೇಸ್ ಏನಿದೆ ಅತ್ಯಧಿಕ ಮತ್ತು ಸಾವಿನ ಸಂಖ್ಯೆ ಏನಿದೆ ಅದು ಕೂಡ ಜಾಸ್ತಿ ಆಗ್ತಾ ಇರೋದು ಸೊ ಎಲ್ಲವುಗಳನ್ನ ನೋಡ್ತಾ ಹೋದ್ರೆ ಕರೋನಾ ಕೇಸಸ್ 1 ಲಕ್ಷದವರೆಗೂ ಕೂಡ ಯಾಕಂದ್ರೆ ಈ ಮಂತ್ ಎಂಡ್ ಅಲ್ಲಿ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ 1 ಲಕ್ಷದವರೆಗೂ ಕೂಡ ದಾಟುತ್ತೆ ಅದಾದ ನಂತರ ಕೇಸಸ್ ಇಳಿಕೆ ಆಗುತ್ತೆ ಅಂತೇಳಿ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ